ನಮಸ್ತೆ ವೀಕ್ಷಕರೇ ಏನಾಯಿತು ಅಂದರೆ ಒಂದು ಸುಮಧುರವಾದ ದಿನದಂದು ಮಧ್ಯಾಹ್ನದ್ದು ಮಟಮಟ ಮಧ್ಯಾಹ್ನ ನನ್ನ ಮಮ್ಮಿನ ಕೇಳಿದೆ ಮಮ್ಮಿ ಮಮ್ಮಿ ಏನು ಅಡುಗೆ ಮಾಡೋಣ ಈಗ ಅಂತ ಅದಕ್ಕೆ ನಮ್ಮಮ್ಮ ಹೇಳಿದ್ರು ದೋಸೆ ಮಾಡಿ ಚಟ್ನಿ ಮಾಡು ಅಂದರು ಆಯಿತು ಅಂತ ಅಡುಗೆ ಮನೆಗೆ ಹೋಗಿ ದೋಸೆ ಮಾಡೋಣ ಅಂತ ತಗೊಂಡ್ರೆ ದೋಸೆ ಇಟ್ಟಿಲ್ಲ ಓಕೆ ಮತ್ತೆ ಮಮ್ಮಿ ಹತ್ರ ಬಂದು ಮಮ್ಮಿ ದೋಸೆ ಇಟ್ಟಿಲ್ಲ ಏನು ಮಾಡೋದು ಹೆಂಗೆ ದೋಸೆ ಮಾಡೋದು ಅಂದರೆ ಅದಕ್ಕೆ ಅಮ್ಮ ಹೇಳಿದರು ಅಕ್ಕಿ ಹಿಟ್ಟು ತಗೊಂಡು ನೀರು ಹಾಕೊಂಡು ಕಲಸಿ ದೋಸೆ ಮಾಡುವುದು ಆಯ್ತಿದೆ ಎರಡು ನಿಮಿಷ ಆಗುತ್ತೆ ಚಟ್ನಿ ರುಬ್ಕೊಳ್ಳೋಣ ಅಂತ ಅಸ್ ಹೋದೆ ನೆನೆಸಿ ಕಡಲೆ ಬೀಜ ಹುರಿದು ಮೆಣಸಿನ್ಕಾಯಿ ಹುರಿದು ಬೆಳ್ಳುಳ್ಳಿ ಸುಲಿದು ದೆನ್ ಪಪ್ಪು ತೊಗೊಂಡು ಕಾಯಿ ತುರಿದು ಇವನ್ನೆಲ್ಲ ಮಿಕ್ಸಿಗೆ ಹಾಕಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿಗೆ ಒಂದ್ಸಲಿ ತಿರ್ಗ್ಸಿದ್ರೆ ಒಂದೇ ಒಂದ್ಸಲಿ ತಿರುಗಿ ಆಮೇಲೆ ನಿಂತೋಗ್ಬಿಡ್ತು ಅಂದರೆ ಕರೆಂಟ್ ಹೋಯಿತು ಸೊ ಸಿಕ್ಕಾಪಟ್ಟೆ ಹೊಟ್ಟೆಸ್ತಿತ್ತು ಇದೇನು ಹಿಂಗಾಯಿತು ಕತೆ ಅಂತ ಹೇಳಿಬಿಟ್ಟು ಹಂಗೆ ಒಂದ್ಸಲಿ ಸ್ಲೋ ಮೋಷನಾಗೆ ತಿರುಗಿದ್ರೆ ಕೆಳಗಡೆ ಈ ರುಬ್ಬ ಕಾಣಿಸ್ತು ಓಕೆ ಇದನ್ನು ನಾವು ಯೂಸ್ ಮಾಡಬಾರ್ದು ಅಂತ ಮಮ್ಮಿ ಇದ್ರಲ್ಲಿ ರುಬ್ಬಣ ಅಂದೆ ನಮ್ಮಮ್ಮ ಅದಕ್ಕಿರಂತೆ ರುಬ್ಬು ಮಗಳೇ ಅಂದರು ಓಕೆ ಫೈನ್ ನಾನೇ ರುಬ್ತೀನಿ ಅಂತ ಹೇಳ್ಬಿಟ್ಟು ಫರ್ ದ ಫಸ್ಟ್ ಟೈಮ್ ನಾನು ಇದನ್ನು ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಟ್ವಿಸ್ಟ್ ಏನು ಅಂದರೆ ನಾನು ಅಂದ್ಕೊಂಡೆ ಓಕೆ ರುಬ್ಬದೋನಿದ್ದ ತಕ್ಷಣ ಇವಾಗ ಮಿಕ್ಸಿಗೆ ಜಾರ್ ಇರುತ್ತಲ್ವ ನಾವು ಹೆಂಗೆ ಮಾಡ್ತೀವಿ ಜಾರ್ ಓಪನ್ ಮಾಡೋದು ಎಲ್ಲ ಥಿಂಗ್ಸ್ ಎಲ್ಲ ಮೀನ್ ಕಣ್ ಏನಿರುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಝೂಯಿ ಅನಿಸ್ಬಿಡ್ತೀವಿ ಬಟ್ ನಾ ಈ ಥರ ಇಲ್ಲಿ ಇದನ್ನ ಹಾಗೆ ಅಂದ್ಕೊಂಡೆ ಅದನ್ನು ಓಪನ್ ಮಾಡೋದಕ್ಕಲ್ಲ ಅದರಲ್ಲಿ ಹಾಕ್ಬಿಟ್ಟು ರುಬ್ಬೋದು ನಮ್ಮ ಅಮ್ಮ ಇಲ್ಲ ಫಸ್ಟ್ ನೀನು ಅದನ್ನು ಕ್ಲೀನಾಗಿ ತೊಳಿಬೇಕು ಆಮೇಲೆ ಅದನ್ನು ಹಾಕ್ಬಿಟ್ಟು ಏನು ಇಂಗ್ರಿಡಿಯೆಂಟ್ ಇದೆಯೋ ಆಮೇಲೆ ಚೆನ್ನಾಗಿ ರುಬ್ಬಬೇಕು ಆಮೇಲೆ ನೀನೆಲ್ಲ ಚಟ್ನಿ ರೆಡಿ ಆಗುತ್ತೆ ಓಕೆ ಫೈನ್ ಹೆಂಗು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಮತ್ತೆ ನೀರೆಲ್ಲ ಆಚೆಗೆ ತೆಗೆದು ಮಿಕ್ಸಿ ಜಾರಲ್ಲಿರೋದ ಅದು ಬರೀ ಒಂದು ರೌಂಡ್ ಅಷ್ಟೇ ತಿರುಗಿತ್ತು ಅದನ್ನೆಲ್ಲ ಮತ್ತೆ ಹಾಕಿ ಅದು ನನಗೆ ಗೊತ್ತಿಲ್ಲದಿರೋ ವಿಷಯ ಏನು ಅಂದರೆ ಆ ಕೈಯಲ್ಲಿ ನನ್ನ ಕೈಯಲ್ಲಿ ಏನಿದೆ ಚಟ್ನಿ ಅದು ಸ್ವಲ್ಪ ತಾಕ್ತಾ ಆಗ್ತಾ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು ಇದು ಯಾಕೆ ಇದೆ ಅಂತ ನಾನು ಥಿಂಕ್ ಮಾಡಿದ್ರು ಇದು ಏನು ನಮ್ಮಮ್ಮ ಹೇಳಿದ್ರು ಅದು ಮುಟ್ಟಿದ್ರು ಆಬ್ವಿಯಸ್ಲಿ ಅದು ಉರ್ದೇ ಇರುತ್ತೆ ಅದು ಕಾಮನ್ ಸೆನ್ಸು ಅಂದರು ಓಕೆ ನನಗೆ ಕಾಮನ್ ಸೆನ್ಸ್ ಕಡಿಮೆ ಆಗಿದೆ ಸೊ ಬರುತ್ತೆ ಕೈ ಸೋ ಈ ಕೈ ಹುರಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ ಅದು ಈನು ಚೌಟೇನಿದೆ ಅದರಲ್ಲಿ ತೊಗೊಂಡು ಹಿಂಗೆ ನಮ್ಮ ನಮ್ಮಮ್ಮ ಅದನ್ನು ನೋಡಿ ಬಿದ್ದೂ ಬಿದ್ದು ನೊಗ್ತಾವ್ರಿ ಅಯ್ಯೋ ಸರಿ ಹೇಳ್ಬಿಟ್ಟು ಏನು ಮಾಡೋದು ಅಷ್ಟೊತ್ತಿಗೆಲ್ಲ ರುಬ್ಬಿಬಿಟ್ಟು ಇನ್ನು ಸ್ವಲ್ಪ ಆ್ಯಕ್ಚುಲಿ ರುಬ್ಬಬೇಕಿತ್ತು ನನಗೆ ಹಂಗಂದು ಒಂದು ಒಂದು ನನ್ನ ಕೈ ನೋವೋಗ್ಬಿಡ್ತು ಎರಡೂ ಕೈ ಸಿಕ್ಕಾಪಟ್ಟೆ ನೋಡ್ತಾಯಿದೆ ಓಕೆ ನಮ್ಮಮ್ಮಿಗೆ ಮಮ್ಮಿ ಇಷ್ಟೇ ಸಾಕು ಒಮ್ಮೆ ಅರ್ಧ ಬರ್ಧ ರುಬ್ಬದ್ರಣ ಚೆನ್ನಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ನಮ್ಮ ನಮ್ಮಮ್ಮನ ಕನ್ವಿನ್ಸ್ ಮಾಡಿಬಿಟ್ಟು ಕ್ಲೀನಾಗಿ ತೊಳಿಯಾಕೋದೆ ತೊಳಿಯಕ್ಕೆ ಇಲ್ಲೇನಿದೆ ನೀರನ್ನ ಈ ತೊಳಿಬೇಕಾದ್ರೆ ನೀರು ತುಂಬ ಕಡಿಮೆ ಯೂಸ್ ಮಾಡಬೇಕಂತೆ ಇಲ್ಲಿ ತೊಳೆದಿರೋ ನೀರನ್ನ ಅಲ್ಲಿ ನಿಮಗೆ ಅದೇನು ಕಾಣಿಸ್ತಾ ಇದೆ ಅದು ಯೂಸ್ ಮಾಡಬೇಕು ಸೊ ತುಂಬ ಮಿನಿಮಮ್ ಕ್ವಾಂಟಿಟಿಯಲ್ಲಿ ಅದನ್ನು ಕ್ಲೀನಾಗಿ ಎಲ್ಲ ತೊಳೆದು ಚಟ್ನಿನ ರೆಡಿ ಮಾಡಿದ್ದಾಯಿತು ಸೊ ಚಟ್ನಿ ಮಾಡೋದಕ್ಕೆ ಬೇಗ ಏನು ಮಾಡಬೇಕು ಅಂತ ನಮ್ಮ ಅಮ್ಮಿನ ಕೇಳಿದ್ರೆ ದೋಸೆ ಚಟ್ನಿ ಮಾಡುವಂದರು ಅದು ಚಟ್ನಿ ಮಾಡೋಷ್ಟು ಹೊತ್ತಿಗೆ ನಾನು ಹೊಟ್ಟೆ ಸ್ವೆಲ್ಲ ಹಾರ್ಕೊಂಡು ಹೋಗ್ಬಿಟ್ಟಿತ್ತು ಎಸ್ ಸೊ ಆಮೇಲೆ ದೋಸೆ ಮಾಡಿ ಚಟ್ನಿ ತಿಂದ್ವಿ ಆ ಚಟ್ನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅದು ಬೇರೆ ವಿಷಯ ಏನೇ ಆದರೂ ಈ ರುಬ್ಬಗುಂಡಲ್ಲಿ ಮಾಡಿದ್ದು ಚಟ್ನಿಗೂ ಮಿಕ್ಸಿ ಜಾರಲ್ಲಿ ಮಾಡಿ ಚಟ್ನಿಗೂ ಅಜಗಜಾಂತರ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಇಂಗ್ರೀಡಿಯಂಟ್ಸ್ ಎಲ್ಲ ಒಂದೇ ಹಾಕಿದ್ರೂ ಟೇಸ್ಟ್ ಅನ್ನೋದು ಏನತ್ತೆ ಅದು ತುಂಬ ಡಿಫ್ರೆನ್ಸ್ ಆಗಿರುತ್ತೆ ಥರ ಹೇಳಬೇಕು ಅಂದರೆ ಇವಾಗ ನೀವು ನಾರ್ಮಲ್ ಕುಕ್ಕರ್ಗೆ ಹಾಕಿ ಏನು ಅಡುಗೆ ಮಾಡ್ತೀರಾ ಪಲಾವ್ ಫಾರ್ ಎಕ್ಸಾಂಪಲ್ ಪಲಾವ್ ಆ ಅದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಆಗಿ ಬೇಯಿಸಿದ್ರೆ ಕುಕ್ಕರಿಗೆ ಬಿಸಿಲು ಹಾಕ್ತೇನೆ ಅದು ಬೇರೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಸೊ ಯಾ ದ್ಯಾಟ್ಸ್ ಅಬರ್ಟ್ ಟುಡೇ ದಿಸ್ ಇಸ್ ಮೈ ಸ್ಟೋರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮರಿಬೇಡಿ ಹಾಗೆ ನಿಮಗೆ ವಿವಿಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ದೋಸೆ ನಾನು ಯಾವ ಥರ ಮಾಡಿದ್ದೀನಿ ನೋಡಬೇಕಲ್ವಾ ನೋಡಿ ಇಲ್ಲಿ ದೋಸೆ ಮಾತ್ರ ಸಖತ್ತಾಗಿತ್ತು ಚಟ್ನಿನೂ ಸಕ್ಕತ್ತಾಗಿತ್ತು